ಒಂದು ಮರ ಆಗೋದಕ್ಕೆ ಫಲ ಕೊಡೋದಕ್ಕೆ ಅಷ್ಟು ಸಸಿ ನೆಡ್ಬೇಕು ಆಮೇಲೆ ಗಿಡ ಆಗಬೇಕು ಆಮೇಲೆ ಮರ ಆಗ್ಬೇಕು ಆಮೇಲೆ ಫಲ ಯಾಕೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನೀನನ್ನ ಗೆಲ್ಲಲಾರೆ ಪಿಕ್ಚರ್ ನಲ್ಲಿ ಮಂಜುಳಾ ಅವ್ರನ್ನ ಪಡೆಯೋದಿಕ್ಕೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದಾರೆ ಗೊತ್ತಾ ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ ಚೈತ್ರದ ಪ್ರೇಮಾಂಜಲಿ ಪಿಕ್ಚರ್ ನಲ್ಲಿ ಹೀರೋ ಹೀರೋಯಿನ್ ಕಡೆಯಲ್ಲಿ ಏನಾಗ್ತಾರೆ ನಗದ್ ಸಾಯ್ತಾರೆ ಹೌದಾ ಚೇಂಜ್ ಕಮಲ ಹಾಸನ್ ಲಾಸ್ಟ್ ಹೀರೋಯಿನ್ ಜೊತೆ ಸೇರ್ತಾರೆ ಅಶು ನಾಳೆ ನಾವು ಕೊಡೇಕಿನಲ್ಲಿ ಹೋಗ್ತಾ ಇದೀವಿ ತ್ರೀ ಡೇಸ್ ಯು ನೋ ಒನ್ ಥಿಂಗ್ ಈ ಪ್ರೋಗ್ರಾಮ್ ನ ಪ್ಲಾನ್ ಮಾಡಿರೋದು ಮಹೇಶ ನೋಡಿದ್ಯಾ ಟೇಸ್ಟ್ ಎಲ್ದಿರೋ ಕಮ್ಮಂಗಿ ಅಂತಿದ್ದೆ ಐ ಆಮ್ ರಿಯಲಿ ವೆರಿ ಲಕ್ಕಿ ಅಶು ಮಹೇಶ್ ನನ್ನ ತುಂಬಾ ಲವ್ ಮಾಡ್ತಿದ್ದಾನೆ ಈ ಥರದ ಸರ್ಪ್ರೈಸ್ನಲ್ಲೇ ಅಲ್ವಾ ಥ್ರಿಲ್ ಇರೋದು ಏನೇ ಯೋಚನೆ ಮಾಡ್ತೀರಾ ಲೇಟ್ ಬಂದೆ ನೋಡು ಈಗಲೇ ಒಂದ್ ನಿಮಿಷವೂ ಬಿಟ್ಟಿರಲ್ಲ ಅಂತಾನೆ ಅಶು ನೆಕ್ಸ್ಟ್ ಸಂಡೇ ನಮ್ಮ ಮನೆಗೆ ಬರಬೇಕು ಇಬ್ರು ಮಿಸ್ ಮಾಡಬಾರ್ದು ಯು ಹ್ಯಾವ್ ಟು ಕಮ್ ವಿತ್ ಕಾರ್ತಿಕ್ ಓಕೆ ಬಾಯ್

स्वल्प रिलैक्स आधा गए तो ओके बाय बाय ओह, बैड शॉट गुड शॉट गुड शॉट वेल प्लेड

ನೋ ಇಸ್ ಟೇಕಿಂಗ್ ಎನಿ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಯಾಕೆ ನಮ್ಮ ಅವ್ರಿಗೂ ಬರಲಿ ಅನ್ನೋ ಮನೋಭಾವ ವೆಲ್ ಸರ್ ಡಾಕ್ಟರ್ ನಿನ್ನೆ ಟಿವಿನಲ್ಲಿ ಇಂಟರ್ವ್ಯೂ ನೋಡಿದೆ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಹೌದೌದು ನೀನ್ ಹೇಳೋದು ನಿಜ ಕಣೋ ಇಲ್ಲದೇ ಇದ್ರೆ ಡಬ್ಲ್ಯೂ ಟಿ ಟಿಒ ತರಹ ಸೂಯಿಸೈಡ್ ಪ್ಯಾಕ್ ಯಾರು ಸೈನ್ ಮಾಡ್ತಿರ್ಲಿಲ್ಲ ಕಣೋ ನಮ್ ಗೌರ್ಮೆಂಟ್ಗೆ ನಮ್ ದೇಶ ಯಾವತ್ತಿಗೂ ಡೆವಲಪಿಂಗ್ ಕಂಟ್ರಿ ಆಗಿರ್ಲಿ ಅಂತಾನೆ ಆಸೆ ಕಣೋ ಇನ್ನು ಎಫ್ ಡಿ ಸಿ ಏನಾದರೂ ಬಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಮನ್ನ ಆ ದೇವರೇ ಕಾಪಾಡಬೇಕು ಅಂತ ಕಾಣುತ್ತೆ ಹೌದು ಕಣೋ ಮೇಲ್ನೋಟಕ್ಕೆ ಅದರಲ್ಲಿರೋ ಅಡ್ವಾಂಟೇಜ್ ಮಾತ್ರ ಕಾಣಿಸುತ್ತೆ ಫಾರಿನ್ ಕಂಪನಿಗಳು ಬರುತ್ತೆ ನಮ್ಮ ಜನರ ಕೆಲಸ ಸಿಗುತ್ತೆ ದೇಶಕ್ಕೆ ಬಂಡವಾಳನು ಹರಿದು ಬರುತ್ತೆ ಇದೆಲ್ಲ ನಿಜ ಆದರೆ ಹಿಡನ್ ಫ್ಯಾಷನ್ ಯೋಚನೆ ಮಾಡಿ ನೋಡಿದಾಗ ಏನೋ ಒಂಥರ ಭಯ ಆಗುತ್ತೆ ನಾವು ಸೇಫ್ ಆಗ್ತೀವಿ ನಿಜ ಆದರೆ ನಮ್ಮ ಫ್ಯೂಚರ್ ಜನರೇಷನ್ಗೆ ನಮ್ದು ಅಂತ ಹೇಳ್ಕೊಳಕ್ಕೆ ಏನು ಇರೋದಿಲ್ಲ ಗೌರ್ಮೆಂಟ್ ಅನ್ನೋ ಸಿಸ್ಟಮ್ ಬರೀ ನಾಮಕಾವಸ್ಥೆ ಕಣ ಸೂತ್ರಧಾರ ಬೇರೆ ಯಾರೋ ಎಲ್ಲ ವಿದೇಶಿಯರ ಕೈಲಿರುತ್ತೆ ಆದ್ರೆ ಈ ವಿಷಯದ ಬಗ್ಗೆ ನೀವು ತಲೆ ಕೆಟ್ಟಿಸ್ಕೋಬೇಕಾಗಿಲ್ಲ ಸೊಫಿಸ್ಟಿಕೇಟೆಡ್ ಫ್ಯಾಮಿಲೀಸ್ ವೆಲ್ ಎಜುಕೇಟೆಡ್ ಮಕ್ಕಳು ಥ್ಯಾಂಕ್ ಯು ತಗೊಳ್ಳಿ ಏ ರಾಂಗ್ ನಂಬರ್ ಇಡ್ರಿ ರೀ ಸಾಲ ಬೇಕಂತ ಯಾವಾಗ ಕೊಡ್ತಾನೆ ಈ ಪ್ರೀತಿ ಎಷ್ಟು ಕಷ್ಟ ಅಲ್ವಾ ಮತ್ತೆ ಒಂದು ಹೆಣ್ಣು ತಾಯಿ ಆಗೋದಕ್ಕೆ ಎಷ್ಟು ಕಷ್ಟಪಡಬೇಕು ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಂಡಿರಬೇಕು ಒಂದು ಮರ ಆಗೋದಕ್ಕೆ ಫಲ ಕೊಡೋದಕ್ಕೆ ಅಷ್ಟು ಸಸಿ ನೆಡಬೇಕು ಆಮೇಲೆ ಗಿಡ ಆಗಬೇಕು ಆಮೇಲೆ ಮರ ಆಗಬೇಕು ಆಮೇಲೆ ಫಲ ಯಾಕೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನೀನಂದ ಗೆಲ್ಲಲಾರೆ ಪಿಕ್ಚರ್ ನಲ್ಲಿ ಮಂಜುಳಾ ಅವ್ರನ್ನ ಪಡೆಯೋದಕ್ಕೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದಾರೆ ಗೊತ್ತಾ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಚೈತ್ರದ ಪ್ರೇಮಾಂಜಲಿ ಪಿಕ್ಚರ್ ನಲ್ಲಿ ಹೀರೋ ಹೀರೋಯಿನ್ ಕಡೆಯಲ್ಲಿ ಏನಾಗ್ತಾರೆ ನೆಗೆದ್ ಸಾಯ್ತಾರೆ ಹೌದಾ ಹಂಗಾರೆ ಸ್ಟೋರಿ ನೆ ಚೇಂಜ್ ಏಕ್ ದುಜೆ ಕೆಲಿಯ ಪಿಚ್ಚರ್ನಲ್ಲಿ ಕಮಲ ಹಾಸನ್ನು ಅಲ್ಲಿ ಹೀರೋಯಿನ್ ಜೊತೆ ಹೆಂಗ್ ಸೇರ್ತಾರೆ ಅದು ಅದು ಪ್ರೀತಿ ಅಂದ್ರೆ ಪ್ರೀತಿ ಅಮರ ಪ್ರೀತಿ ಅಮರ ಕೇಳೋ ತುಂಬ ಚೆನ್ನಾಗಿದೆ ನೀ ಹೌದಾ ಸರ್ ತ್ಯಾಂಕ್ ಯು ನಿಮ್ ಕತೆ ಕೇಳಿ ನನಗೆ ಕಥೆ ಆಗ್ತಿದೆ ಯಾರು ಹುಡುಕಾದೀರಾ ಆ ನಮ್ಮ ಹುಡುಗ ಏ ಓದಲ್ಲ ಅವಾಗ್ಲೇ ಓದ್ನಾ ನಂದು ಲವ್ ಫೇಲರ್ ಆದಾಗ ನಿಮ್ ತರನೇ ಒಬ್ಬೊಬ್ನೇ ಮಾತಾಡ್ತಿದ್ದೆ ಓಕೆ ಬಿಡಿ ಸರ್ ಹೋಗಿ ಮೆಂಟಲ್ ಆಸ್ಪತ್ರೆಗೆ ಸೇರ್ಸಿದ ಮೇಲೆ ಸರಿ ಹೋಯ್ತು ಒಳ್ಳೇದಾಗ್ಲಿ ಬಿಡಿ ನೀವ್ ಒಳ್ಳೆ ಹಾಫ್ ಮೆಂಟ್ ತರ ಕಾಣ್ತೀರಾ ಫುಲ್ ಮೆಂಟ್ಲ್ ಆದ್ಮೇಲೆ ಸರಿ ಹೋಗ್ಬೋದು ಯಾವ್ದಾದ್ರು ಧರ್ಮ ದೇವತೆಗೆ ಬೇಡ್ಕಳಿ ಬರ್ಲಾ ಮೆಂಟ್ಲ